ರಾಜ್ಯ ರಾಜಕಾರಣದಲ್ಲಿ ರೈಸ್ ಯುದ್ಧ ಅಂತೂ ಇವತ್ತು ಮುಂದುವರಿತು ಇನ್ನೊಂದು ಕಡೆಗೆ ಹತ್ತು ಕೆ ಜಿ ಅಕ್ಕಿಯನ್ನ ಎಲ್ರಿಗೂ ಕೊಡ್ಲೇಬೇಕು ಜುಲೈ ತಿಂಗಳಿಂದ ಅಂತ ಇನ್ನಿಲ್ಲದ ಕಸರತ್ತ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದರ ಮುಂದುವರೆದ ಭಾಗವಾಗಿ ತೆಲಂಗಾಣಕ್ಕೆ ಹೋಗಿ ಅಪ್ರೋಚ್ ಮಾಡಿದ್ರು ಬಟ್ ತೆಲಂಗಾಣದ ಬಾಗಿಲು ಆಲ್ಮೋಸ್ಟ್ ಮುಚ್ಚಿದಂಗೆ ಕಾಣಿಸ್ತಾ ಇದೆ ಛತ್ತೀಸ್ಗಢದವರು ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನೀವು ಹೇಳದಷ್ಟಲ್ಲ ನಾವು ಕೊಟ್ಟಷ್ಟು ಅಂತಿದ್ದಾರೆ ಜೊತೆಗೆ ನೀವು ಕೇಳಿದ್ರೇಟ್ ನಲ್ಲ ನಾವು ಕೊಟ್ಟ ರೇಟ್ ನಲ್ಲಿ ತಗೊಳ್ಬೇಕು ಅಂತಿದ್ದಾರೆ ಇದರಿಂದ ಒಂದು ಆತಂಕ ರಾಜ್ಯ ಸರ್ಕಾರಕ್ಕಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಈ ಹೊರೆ ಅಗೇನ್ ರಾಜ್ಯದ ಬೊಕ್ಕಸದ ಮೇಲೆ ಬಿದ್ರೆ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಂತ ಸೊ ಅಕ್ಕಿ ಫೈಟ್ ನ ಕಂಪ್ಲೀಟ್ ಸರ್ಕಾರಕ್ಕೆ ಅನ್ನಭಾಗ್ಯ ಅಕ್ಕಿ ಟೆನ್ಷನ್ ಸಿಕ್ಕಲ್ಲ ಅಗತ್ಯ ಪ್ರಮಾಣದ ಅಕ್ಕಿ ತೆಲಂಗಾಣದಿಂದ ಇಲ್ಲ ಅಕ್ಕಿ ಛತ್ತೀಸ್ಗಢದ ಅಕ್ಕಿ ದುಬಾರಿ ಅಡ್ಡಿ ಆತಂಕ ಚಲ ಬಿಡದ ಸಿಎಂ ಆಹಾರ ಇಲಾಖೆ ಜೊತೆ ಮೀಟಿಂಗ್ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟ ಮಾತಿನಂತೆ ಜುಲೈನಲ್ಲಿ ಉಚಿತವಾಗಿ ಹತ್ತು ಕೆಜಿಯನ್ನ ಒದಗಿಸುವ ಸಲುವಾಗಿ ಎಲ್ಲ ರೀತಿಯ ಕಸರತ್ತನ್ನ ಇದೆ ಕೇಂದ್ರ ಸರ್ಕಾರ ನಾವು ಮಾರಾಟ ಮಾಡಲ್ಲ ಅಂತ ಇದೆ ಶತಾಯಗತಾಯ ಎಲ್ಲಿಂದಾದರೂ ಹೆಚ್ಚುವರಿ ಅಕ್ಕಿ ತಂದು ಹತ್ತು ಕೆಜಿ ಅಕ್ಕಿ ಕೊಡಲೇಬೇಕು ಎಂಬ ಹಠಕ್ಕೆ ರಾಜ್ಯ ಸರ್ಕಾರ ಬಿದ್ದಂತಿದೆ ಇದರಿಂದಾಗಿ ಅನ್ಯ ರಾಜ್ಯಗಳಿಂದ ಅಕ್ಕಿ ಖರೀದಿ ಮಾಡುವುದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಯತ್ನಿಸುತ್ತಿದೆ ತೆಲಂಗಾಣದಲ್ಲಿ ರಾಜ್ಯ ಸರ್ಕಾರ ಕೇಳದಷ್ಟು ಅಕ್ಕಿ ಸ್ಟಾಕ್ ಇಲ್ಲ ಎನ್ನಲಾಗಿದೆ ಇನ್ನು ಛತ್ತೀಸ್ಗಢದಲ್ಲಿ ಅಕ್ಕಿ ಇದ್ರೂ ದುಬಾರಿ ಬೆಲೆ ತೆತ್ತು ಅಕ್ಕಿ ತೆರಬೇಕಾಗಿದೆ ಛತ್ತೀಸ್ಗಢ ಸರ್ಕಾರ ಒಂದು ಪಾಯಿಂಟ್ ಐದು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಕೊಡುವುದಕ್ಕೆ ಒಪ್ಪಿದೆ ಆದರೆ ಇದು ಸಾಕಾಗಲ್ಲ ಉಚಿತ ಅಕ್ಕಿ ವಿತರಣೆಗೆ ಎರಡು ಪಾಯಿಂಟ್ ಎರಡು ಎಂಟು ಲಕ್ಷ ಮೆಟ್ರಿಕ್ ಟನ್ ಅಗತ್ಯ ಇದೆ ಹೀಗಾಗಿನೇ ಆಂಧ್ರ ಸರ್ಕಾರವನ್ನ ಸಿದ್ದರಾಮಯ್ಯ ಸರ್ಕಾರ ಸಂಪರ್ಕ ಮಾಡಿದ್ದು ಮಾತುಕತೆ ಆಗ್ತಾ ಇದೆ ಒಟ್ಟಾರೆ ಅನ್ನಭಾಗ್ಯದ ಅಕ್ಕಿಗಾಗಿ ರಾಜ್ಯ ಸರ್ಕಾರ ಒತ್ತಡಕ್ಕೆ ಲಿಖಿದಂತೆ ಕಾಣ್ತಾ ಇದೆ ಛತ್ತೀಸ್ಗಢ ಅವರು ಒಂದೂವರೆ ಲಕ್ಷ ಟನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ಅದ್ರ ರೇಟ್ ಸ್ವಲ್ಪ ಜಾಸ್ತಿ ಇದೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ನಾವೇ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀವಿ ಅವರು ಮೊನ್ನೆ ಮಾತಾಡಿದ್ದೆ ನಿನ್ನೆ ಮಾತಾಡಿದ್ರು ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ರು ಅಲ್ಲಿ ಅಕ್ಕಿ ಸಿಗ್ತಾ ಇಲ್ವಂತೆ ತೆಲಂಗಾಣದಲ್ಲಿ ಆಧ್ರದವ್ರ ಜೊತೆ ನಮ್ಮ ಚೀಫ್ ಸೆಕ್ರೆಟರಿ ಮಾತಾಡೋಕೆ ಇನ್ನು ಅನ್ನಭಾಗ್ಯ ಅಕ್ಕಿ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಆಹಾರ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದರು ಆಹಾರ ಸಚಿವ ಮುನಿಯಪ್ಪ ಹಾಗೂ ಹಿರಿಯ ಅಧಿಕಾರಿಗಳ ಬಳಿ ಅಕ್ಕಿ ಖರೀದಿ ಪ್ರಮಾಣ ದರ ಸಾಗಣೆ ವೆಚ್ಚದ ಬಗ್ಗೆ ಚರ್ಚೆ ಮಾಡಿದರು ಉದ್ದೇಶಪೂರ್ವಕವಾಗಿ ಹೆಚ್ಚುವರಿ ಕೊಟ್ಟಲಿಲ್ಲ ಎಂಬ ಕಾಂಗ್ರೆಸ್ ಸರ್ಕಾರದ ಆಪಾದನೆ ಸುಳ್ಳು ಅಂತ ಬಿಜೆಪಿ ಪ್ರತಿಪಾದಿಸುತ್ತಿದೆ ರಾಜ್ಯ ಸರ್ಕಾರ ಪ್ರಾದೇಶಿಕ ಎಫ್ಸಿಐಗೆ ಮನವಿ ಮಾಡುವ ನಾಲ್ಕು ದಿನ ಮುಂಚೆನೆ ದೇಶದಾದ್ಯಂತ ಅಕ್ಕಿ ಗೋಧಿ ಬೆಲೆ ಹೆಚ್ಚಳದ ದೃಷ್ಟಿಯಿಂದ ಎಂ ಎಸ್ ಎಸ್ ನೀತಿಯಲ್ಲಿ ಬದಲಾವಣೆಯನ್ನ ಮಾಡಲಾಗಿತ್ತು ಅಂದಿರುವ ಬಿಜೆಪಿ ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಬಿಡುಗಡೆ ಮಾಡಿದ ಮೋದಿ ಸರ್ಕಾರದ ಅಕ್ಕಿಯ ಹೆಸರಿನಲ್ಲಿ ಅನ್ನಭಾಗ್ಯ ನಡೆಸಬೇಕು ಅಂತ ಹೊರಟಂತ ಅವರ ಷಡ್ಯಂತ್ರ ಬಿದ್ದಿದೆ ಅವ್ರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನರೇಂದ್ರ ಮೋದಿ ಅವರ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಸಾಬೀತಾಗಿದೆ ಕುಣಿಯ ಕಾಗದಲ್ಲೇ ಇರೋರು ನೆಲ ಡೊಂಕು ಹೊಂದರು ಅಂತ ನಾಚಿಕೆ ಸುಳ್ಳು ಹೇಳಿ ರಾಜ್ಯದ ಜನರನ್ನ ಮಿಸ್ಲೀಡ್ ಮಾಡುವಂತಹ ಪ್ರಯತ್ನ ಇದೆ ರಾಜ್ಯದ ಜನರ ಕ್ಷಮೆಯನ್ನ ಕೇಳಬೇಕು ಅಕ್ಕಿ ಇದ್ರೆ ತಾನೇ ಕೊಡೋದು ಇಡೀ ದೇಶದಲ್ಲಿ ಮಳೆ ಕಡಿಮೆ ಆಗಿದೆ ಮಳೆ ಬಂದಿಲ್ಲ ಇಡೀ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಅಕ್ಕಿಯನ್ನ ಸ್ಟಾಕ್ ಇಟ್ಕೊಳ್ಬೇಕಾಗುತ್ತೆ ಕೇಂದ್ರ ಸರ್ಕಾರ ನೀವು ಹತ್ತು ಕೆ ಜಿ ನಾವು ಕೊಡ್ತೀವಿ ಅಂತ ನೀವು ಘೋಷಣೆ ಮಾಡಿರೋದ್ರಿಂದ ಈಗ ನಿಮಗೆ ಅಕ್ಕಿ ಕೊಟ್ಬಿಟ್ರೆ ಇತರೆ ರಾಜ್ಯಗಳಿಗೆ ಏನ್ ಮಾಡಬೇಕು ಅನ್ನುವಂತ ಪ್ರಶ್ನೆ ಕೇಂದ್ರದ ಮುಂದೆ ಇದೆ ಛತ್ತೀಸ್ಗಢದಲ್ಲಿ ಏನ್ ಕೊಂಡ್ಕೊಳ್ತಾ ಇದ್ದೀರಿ ಅದರಲ್ಲೂ ಕೂಡ ಎ ಇದೆ ಕಮಿಷನ್ ಮಾಡ್ಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ ಈಗ ಒಟ್ನಲ್ಲಿ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಹೊಂದಿಸೋಕೆ ಇನ್ನಿಲ್ಲದ ಕಸರತ್ತು ಇದೆ ರಾಜ್ಯದಲ್ಲಿ ಅಕ್ಕಿ ಪಾಲಿಟಿಕ್ಸ್ ಜೋರಾಗುವ ಸಾಧ್ಯತೆ ಇದೆ ಇದರ ಮಧ್ಯೆ ಜುಲೈನಿಂದ ರಾಜ್ಯದ ಜನರಿಗೆ ಹತ್ತು ಕೆಜಿ ಅಕ್ಕಿ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಪೊಲಿಟಿಕಲ್ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು